ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನಲ್ಲಿ ಮಹಾಯೋಗಿ ವೇಮನ ಜಯಂತಿ ಆಚರಿಸಿ ವೇಮನರ ತತ್ವ ದರ್ಶನಗಳನ್ನು ಸ್ಮರಿಸಲಾಯಿತು. ಜಿಲ್ಲಾಡಳಿತ ಜಿಲ್ಲಾ ರೆಡ್ಡಿ ಜನಸಂಘದ ಆಶ್ರಯದಲ್ಲಿ ತುಮಕೂರಿನಲ್ಲಿ ಮಹಾಯೋಗಿ ವೇಮನ ಜಯಂತಿ ಆಚರಣೆಯಾಯಿತು. ಹಿರೇಮಠ ಅಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿ ವೇಮನರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು. ಪ್ರಾಧ್ಯಾಪಕ ಡಾಕ್ಟರ್ ವೆಂಕಟರೆಡ್ಡಿ ರಾಮರೆಡ್ಡಿ ಮಾತನಾಡಿ, ಆದರ್ಶದ ಬದುಕು ಬಾಳಿ ಸಾಮಾಜಿಕ ಪರಿವರ್ತನೆಗೆ ಶ್ರಮಿಸಿದ ಮಹಾಯೋಗಿ ವೇಮನರ ಆಶಯಗಳನ್ನು ನಾವೆಲ್ಲ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ರೆಡ್ಡಿ ಸಮುದಾಯ ಈ ನಾಡಿನಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ವಿಶೇಷ ಸಂಸ್ಕೃತಿ ಆಚರಣೆ ಪದ್ಧತಿ ಅನುಸರಿಸಿ ಕೊಡುಗೆ ನೀಡಿದ್ದಾರೆ. ರೆಡ್ಡಿ ಸಮುದಾಯ ವೇಮನ ಹೇಮರೆಡ್ಡಿ ಮಲ್ಲಮ್ಮ ಅವರನ್ನು ಸಾಂಸ್ಕೃತಿಕ ನಾಯಕರು ಎಂದು ಗೌರವಿಸಿದ್ದಾರೆ ಎಂದರು. ಪಿಜ್ಜಾ ಬರ್ಗರ್ಗಳ ಕಾಲ, ಮಾಲ್ಗಳ ಕಾಲ, ಏನೆಲ್ಲ ಬದಲಾವಣೆಗಳು ನಮ್ಮಲ್ಲಾಗಿವೆ. ಇಷ್ಟೆಲ್ಲ ಆದ್ರೂ ನಮ್ಮಲ್ಲಿ ಕಾಣುತ್ತಿರುವಂತಹ ಬಹಳ ಮುಖ್ಯವಾದ ಒಂದು ಕೊರತೆ ಏನು ಅಂದ್ರೆ ಈ ಆಧ್ಯಾತ್ಮ ಜ್ಞಾನದ ಕೊರತೆ. ಎಷ್ಟು ಜನ ನಾವು ಪ್ರತಿದಿನ ಯೋಗ ಧ್ಯಾನಗಳನ್ನು ಮಾಡ್ತೀವಿ, ಆ ಭಗವಂತನನ್ನ ಜ್ಞಾಪಿಸಿಕೊಳ್ಳುವಂತಹ ಶಕ್ತಿ ನಮ್ಮ ಎಷ್ಟು ಜನರಿಗಿದೆ? ನಮ್ಮಲ್ಲಿ ನಾವಾಯ್ತು, ನಮ್ಮ ವ್ಯವಹಾರ ಆಯ್ತು, ಅದನ್ನೇ ದಿನನಿತ್ಯದ ವ್ಯವಹಾರಗಳಲ್ಲಿ ಮುಳುಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳದೆ. ಜನರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನಿನ್ನೊಳಗೆ ನೀನು ತಿಳಿದು ನೋಡ. ಆ ತಿಳಿದು ನೋಡಿಕೊಳ್ಳುವ ಅರಿವನ್ನ ಪಡ್ಕೊಳ್ಳದೇನೆ ನಾವೆಲ್ಲ ಏನೆಲ್ಲ ಮಾಡಿದ್ರುವೆ ಅದು ವ್ಯರ್ಥ, ವ್ಯರ್ಥ, ವ್ಯರ್ಥವೇ ವ್ಯರ್ಥ. ಯಾಕೆ ಅಂತಂದ್ರೆ ನಮ್ಮ ಮಹಾನ್ ಸಂತರನ್ನ, ಯೋಗಿಗಳನ್ನ, ಸಾಧಕರನ್ನ ನಾವು ಜ್ಞಾಪಿಸ್ಕೊಳ್ತಾ ಅವರ ಜೀವಿತದ ಮಹತ್ವದ ಸಾಧನೆಗಳನ್ನ ಅದರಲ್ಲಿ ಹಾಗೆ ಆಗಕ್ಕಾಗಲ್ಲ ನಮಗೆ ಗೊತ್ತು, ಆದ್ರೂ ಆ ಎಡೆಗೆ ನಡೆಯುವ ಪ್ರಯತ್ನವನ್ನಾದರೂ ಮಾಡಬಹುದಲ್ಲ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಎಸ್ ಸಿದ್ದಲಿಂಗಪ್ಪ, ಜಿಲ್ಲಾ ರೆಡ್ಡಿ ಜನಸಂಘದ ಅಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿ, ಉಪಾಧ್ಯಕ್ಷ ಆರ್ ಶ್ರೀನಿವಾಸ ರೆಡ್ಡಿ, ಖಜಾಂಚಿ ಶಿವಾರೆಡ್ಡಿ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ದಯಾಸ್ಪರ್ಶ ಆಸ್ಪತ್ರೆಯಲ್ಲಿ ಹೇಮಾದ್ರಿ ಸ್ನಾತಕೋತ್ತರ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅವಲೋಕನ ಕಾರ್ಯಕ್ರಮ ಏರ್ಪಡಿಸಿದ್ದು ಎಚ್ಐವಿ ರೋಗದ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ತುಮಕೂರಿನಲ್ಲಿ ಎಚ್ಐವಿ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಉಪಚಾರ ನೀಡುತ್ತಿರುವ ಉಪ್ಪಾರಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವ ದಯಾಸ್ಪರ್ಶ ಆಸ್ಪತ್ರೆಯಲ್ಲಿ ಹೇಮಾದ್ರಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಎಚ್ಐವಿ ರೋಗದ ಬಗ್ಗೆ ತಿಳುವಳಿಕೆ ನೀಡಲು ಕ್ಷೇತ್ರ ಅವಲೋಕನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಎಚ್ಐವಿ ಕಾಯಿಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿತ್ತು ಮತ್ತು ಈ ಕಾಯಿಲೆಯು ಅಸುರಕ್ಷಿತ ಲೈಂಗಿಕ ಸಂಪರ್ಕ, ಎಚ್ಐವಿ ಸೋಂಕಿತ ವ್ಯಕ್ತಿಯ ರಕ್ತವನ್ನು ಪಡೆಯುವುದರಿಂದ, ಎಚ್ಐವಿ ಇರುವ ಸಿರಂಜ್ ಅನ್ನು ಮತ್ತೊಬ್ಬ ರೋಗಿಗೆ ಬಳಸುವುದರಿಂದ ಮತ್ತು ಎಚ್ಐವಿ ಸೋಂಕು ಇರುವ ತಾಯಿಯಿಂದ ಮಗುವಿಗೆ ಬರುತ್ತದೆ. ಈ ಕಾಯಿಲೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಉಚಿತವಾಗಿ ರಕ್ತ ಪರೀಕ್ಷೆ ಮತ್ತು ಮಾತ್ರೆಗಳನ್ನು ನೀಡಲಾಗುತ್ತಿದ್ದು ಎಚ್ಐವಿ ಸೋಂಕಿತ ರೋಗಿಗಳು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ಯಾವುದೇ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಎಚ್ಐವಿಯನ್ನು ಯಾವ ವ್ಯಕ್ತಿಯೂ ಪಡೆಯುವುದಿಲ್ಲ. ವ್ಯಕ್ತಿಗಳನ್ನು ಕೂಡ ಸಮಾಜದಲ್ಲಿ ಸಮಾನತೆಯಿಂದ ನೋಡಿಕೊಳ್ಳಬೇಕು ಎಂಬ ಆಶಯ ದಯಾಸ್ಪರ್ಶ ಆಸ್ಪತ್ರೆಯದ್ದು. ದಯಾಸ್ಪರ್ಶ ಆಸ್ಪತ್ರೆಯ ಸಮೂಹ ಸಂಸ್ಥೆಗಳ ಸಂಯೋಜನಾಧಿಕಾರಿ ಮಾತನಾಡಿ, ಈ ಆಸ್ಪತ್ರೆಯು ಸೌಲಭ್ಯ ಮತ್ತು ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡಿದರು. ಹೇಮಾದ್ರಿ ಸ್ನಾತಕೋತ್ತರ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಶೇಖರ್ ಸಿಎಲ್ ರವರು ಮಾತನಾಡಿ, ಇಂದು ನಮ್ಮ ವಿದ್ಯಾರ್ಥಿಗಳು ಸಮಾಜದಲ್ಲಿ ಜೀವನ ಮಾಡುತ್ತಿದ್ದು ಎಚ್ಐವಿ ಸೋಂಕಿತ ರೋಗಿಗಳೊಂದಿಗೆ ಹೇಗೆ ಸಾಮಾಜಿಕ ಕಳಕಳಿ ಹೊಂದಿರಬೇಕೆಂದು ತಿಳಿಸಿದರು. ಚೇತನ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಬಟವಾಡಿ ವೃತ್ತದಲ್ಲಿ ಯುವ ಮುಖಂಡ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಆಪ್ತ ಸುಚಿತ್ ಗೌಡ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಆಚರಿಸಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಆಪ್ತ ಸುಚಿತ್ ಗೌಡ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಬೃಹತ್ ಸೇಬಿನ ಹಾರ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಅದ್ಧೂರಿಯಾಗಿ ಆಚರಿಸಿದರು.
ಅಜಿತ್ ಗೌಡ ಯುವ ಮುಖಂಡರಾಗಿ ಬೆಳೆಯುತ್ತಿದ್ದಾರೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಯುವ ಮುಖಂಡ ವೆಂಕಟೇಶ್ ಅಭಿಪ್ರಾಯಪಟ್ಟರು. ಇವತ್ತು ಇಂದಿಗೆ ಒಂದು ಅದ್ದೂರಿಯ ಒಂದು ಜನ್ಮದಿನದ ಶುಭಾಶಯಗಳನ್ನು ಕೋರಕ್ಕೆ ಇವತ್ತು ಬಡವಾಡೆ ಗ್ರಾಮದಲ್ಲಿ ತುಂಬ ನಮ್ಮ ಬಡವಾಡೆ ಯುವಕರೆಲ್ಲ ಮತ್ತು ಈ ತುಮಕೂರಿನ ಎಲ್ಲ ಭಾಗದ ಯುವಕರು ಸೇರಿ ನಮ್ಮ ಸುಚಿತ್ ಗೌಡರವರಿಗೆ ಇವತ್ತು ಜನ್ಮದಿನವನ್ನು ಶುಭಾಶಯವನ್ನು ಕೋರಕ್ಕೆ ಒಂದು ವಿಶೇಷವಾದ ಒಂದು ಅದ್ದೂರಿ ಕಾರ್ಯಕ್ರಮ ಇಟ್ಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ ಬಯಸ್ಕೊಟ್ಟು ಮತ್ತು ಅವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಎಲ್ಲ ಜನರಿಗೆ ಬಡ ಜನರಿಗೆ ಒಂದು ಸಹಾಯ ಮಾಡೋಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ನಮ್ಮ ಸ್ನೇಹಿತರಾದ ಸುಚಿತ್ ಗೌಡರದ್ದು ಇವತ್ತು ಹುಟ್ಟುಹಬ್ಬ. ಆದ್ದರಿಂದ ನಾವೆಲ್ಲ ಸ್ನೇಹಿತರು ಸೇರಿ ಸುಚಿತ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋದು. ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದು ಯಶಸ್ವಿಯಾಗಿ ನಡೀತು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಕಲಹ ನಡೆದು ಸಹೋದರನಿಂದಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬಳಿ ಕೊಡಲ್ ಗ್ರಾಮ ಹದ್ದಿಯಲ್ಲಿರುವ ತೋಟದ ಮನೆಯಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿ ಯಲ್ಲಪ್ಪ ಸಂತರಾಮ ಎನ್ನಲಾಗಿದೆ. ಈ ಕೊಲೆಯು ಆಸ್ತಿ ವಿಚಾರವಾಗಿ ಮೃತನ ಸಹೋದರನಿಂದಲೇ ಕೊಲೆಯಾಗಿದೆ ಎನ್ನಲಾಗಿದ್ದು, ಸ್ಥಳಕ್ಕೆ ಬೈಲಹೊಂಗಲ ಡಿಎಸ್ಪಿ ನಾಯಕ್ ದೌಡಾಯಿಸಿದ್ದು ತನಿಖೆ ಆರಂಭಿಸಿದ್ದಾರೆ. ಇನ್ನು ನಂದಗಡ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆಯಾದ ವ್ಯಕ್ತಿ ಯಲ್ಲಪ್ಪ ಸಂತಾರಾಮ ಎನ್ನಲಾಗಿದೆ. ಈ ಕೊಲೆಯು ಆಸ್ತಿ ವಿಚಾರವಾಗಿ ಮೃತನ ಸಹೋದರನಿಂದಲೇ ಕೊಲೆಯಾಗಿದೆ ಎನ್ನಲಾಗಿದ್ದು, ಸ್ಥಳಕ್ಕೆ ಬೈಲಹೊಂಗಲ ಡಿಎಸ್ಪಿ ನಾಯಕ್ ದೌಡಾಯಿಸಿದ್ದು ತನಿಖೆ ಆರಂಭಿಸಿದ್ದಾರೆ. ಇನ್ನು ನಂದಗಡ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಕ್ಷಣೆಯ ಜೊತೆಗೆ ಶಿಕ್ಷಣಕ್ಕೂ ಆದ್ಯತೆ ನೀಡುತ್ತಿರುವ ಬಿಇಎಲ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯವೆಂದು ಮಧುಗಿರಿಯಲ್ಲಿ ಶಾಸಕ ವೀರಭದ್ರಯ್ಯ ತಿಳಿಸಿದರು. ಮಧುಗಿರಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡಕ್ಕೆ ಬಿಇಎಲ್ ಸಂಸ್ಥೆಯಿಂದ ನೀಡಲಾದ 88 ಲಕ್ಷ ಅನುದಾನದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ದೇಶದ ರಕ್ಷಣಾ ಇಲಾಖೆಯಲ್ಲಿನ ಹಲವಾರು ಪರಿಕರಗಳನ್ನು ಉತ್ಪಾದಿಸುವ ಸಂಸ್ಥೆಯಿಂದ ಶಿಕ್ಷಣಕ್ಕೂ ನೆರವನ್ನು ನೀಡುವ ಸಿಎಸ್ಆರ್ ಯೋಜನೆಯಡಿ ಶಾಲಾ ಕಟ್ಟಡವನ್ನು ನಿರ್ಮಿಸಲು ಮುಂದಾಗಿರುವುದು ಸಂತಸ ತಂದಿದ್ದು, ಇದಕ್ಕಾಗಿ ಕ್ಷೇತ್ರದ ಪರವಾಗಿ ಸಂಸ್ಥೆಗೆ ಅಭಿನಂದನೆಗಳನ್ನು ತಿಳಿಸಿದರು. ಸುಮಾರು 88 ಲಕ್ಷ ರೂಪಾಯಿಗಳ ಒಂದು ಕಟ್ಟಡ, ಈ ಕಟ್ಟಡದ ಭೂಮಿ ಪೂಜೆಯನ್ನು ಇವತ್ತು ನಾವೆಲ್ಲರೂ ಸಹ ಬಹಳ ವಿಜೃಂಭಣೆಯಿಂದ ಪ್ರೀತಿಯಿಂದ ಗೌರವದಿಂದ ಮಾಡಿದ್ದೇವೆ. ಈ ಒಂದು ಸಮಾರಂಭದ ಭೂಮಿ ಪೂಜೆಯ ಸಮಾರಂಭದ ವೇದಿಕೆ ಕೆಲಸ ಸಾರ್ಥಕವಾದಂತಹ ಒಂದು ಕೆಲಸವನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಒಂದು ಯೋಜನೆಯಡಿ ಲೋಕಾರ್ಪಣೆಯನ್ನು ಲೋಕದ ಅವಶ್ಯಕತೆಗಳನ್ನು ನೀಗಿಸ್ತಕ್ಕಂಥ ಒಂದು ಮಹತ್ತರವಾದಂಥ ಕೆಲಸವನ್ನು ಬೆಲ್ ಸಂಸ್ಥೆ ಇವತ್ತು ಮಾಡ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಸಹ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕ ಆರ್ಪಿ ಮೋಹನ್ ಮಾತನಾಡಿ, 1954ರಲ್ಲಿ ಸ್ಥಾಪನೆಗೊಂಡ ಸಂಸ್ಥೆಯು ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದೆ. ವಾರ್ಷಿಕ 15,000 ಕೋಟಿ ವಹಿವಾಟು ನಡೆಸುವ ಸಂಸ್ಥೆ ದೇಶದ 9 ಕಡೆ ಕೆಲಸ ಮಾಡುತ್ತಿದೆ. ಕೊರೋನಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ 4 ತಿಂಗಳಲ್ಲಿ 30,000 ವೆಂಟಿಲೇಟರ್ ಉತ್ಪಾದಿಸಿ ದೇಶದ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದು ನಮಗಿದು ಹೆಮ್ಮೆಯ ಸಂಗತಿ ಎಂದರು. ಸಾರ್ವಜನಿಕ ಜವಾಬ್ದಾರಿ ಅಂದರೆ ನಾವು ಸಮಾಜದಿಂದ ಬೇಕಾದಷ್ಟು ಪಡ್ಕೊಂಡಿದ್ದೀವಿ, ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ. ಒಂದು ನಿಮ್ಮ ಬರೋ ಪ್ರಾಫಿಟ್ನಲ್ಲಿ ಇಷ್ಟು ಪರ್ಸೆಂಟ್ನ ನೀವು ಇಲ್ಲಿ ಕೊಡಬೇಕು, ವರ್ಷದಲ್ಲಿ ಪ್ರತಿ ವರ್ಷವೂ ಇಲ್ಲಿ ಕೊಡಬೇಕು. ಅದು ಕೊಟ್ಟಿದ್ದು ಅಲ್ಲಿ ಎಲ್ಲಿಗೆ ಯಾವ ಕ್ಷೇತ್ರಗಳಿಗೆ ಕೊಡಬೇಕು ಅಂತಲೂ ಸರ್ಕಾರದವ್ರು ಕೊಡ್ತಾರೆ. ಮುಖ್ಯವಾಗಿ ಒಂದು 2-3 ವರ್ಷದಿಂದ ಭಾಳ ಮುಖ್ಯವಾಗಿ ಒತ್ತು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂದರೆ ಆರೋಗ್ಯ. ಕರೋನಾ ಬಂದ ಮೇಲೆ ಆರೋಗ್ಯ ಕ್ಷೇತ್ರಕ್ಕೆ ಒಂದು 60% ಕೊಡಬೇಕು. ಅದಾದಮೇಲೆ ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ಗೆ, ಆಮೇಲೆ ಕನ್ಸರ್ವೇಷನ್ ಆಫ್ ಎನರ್ಜಿಗೆ, ಎನ್ವಿರಾನ್ಮೆಂಟ್ಗೆ ಎಲ್ಲ ಪ್ರತಿ. ಸೊ ಈ ಒಂದು ನಮಗೆ ಪ್ರತಿ ವರ್ಷವೂ ನಮಗೆ ಸಿಗ್ತಕ್ಕಂಥ ಎರಡರಲ್ಲಿ ನಾವು ಆದಷ್ಟು ಕರ್ನಾಟಕದಲ್ಲಿ ಇರತಕ್ಕಂಥ ಭಾಳ ಹಿಂದುಳಿದ ಊರುಗಳಲ್ಲಿ ಇರತಕ್ಕಂಥ ಭಾಳ ವರ್ಷಗಳಿಂದ ಶಾಲೆ ಕಟ್ಟಡಗಳು ದುರಸ್ತಿ ಆಗದೇ ಇದ್ದು ಮಕ್ಕಳು ಅಲ್ಲಿ ಬರಲಿಕ್ಕೂ ಕಷ್ಟ, ಅಲ್ಲಿ ಓದಲಿಕ್ಕೂ ಕಷ್ಟ ಇರತಕ್ಕಂಥ ಕೆಲವು ಶಾಲೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೊಂದು ಒಂದು ವಿಧಾನ ಇದೆ.
ಈ ಸಂದರ್ಭದಲ್ಲಿ ಬಿಇಎಲ್ ಕಂಪನಿಯ ಡಿಜಿಎಂ ಶಶಿಭೂಷಣ್, ಇಂಜಿನಿಯರ್ ರವಿಕಾಂತ ನಾಯಕ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶಯ್ಯ, ಹಳೆ ವಿದ್ಯಾರ್ಥಿಗಳ ಸಂಘದ ಮುಖಂಡರಾದ ರವೀಶ್ ಆರಾಧ್ಯ, ನಾಗೇಶ್ ಹಾಗೂ ಮಕ್ಕಳು ಗ್ರಾಮಸ್ಥರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗುಬ್ಬಿ ತಾಲೂಕಿನ ಎಲ್ಲ ಬೂತ್ಗಳಲ್ಲಿಯೂ ಹಾಗೂ ಮನೆಗಳಿಗೆ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಜನವರಿ 21ರಿಂದ 29ರವರೆಗೆ ಮಾಡಲಾಗುತ್ತಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಪಂಚಾಕ್ಷರಿ ತಿಳಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ನೂರಾರು ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ದು ಅವೆಲ್ಲವನ್ನ ಸಹ ಪ್ರತಿಯೊಂದು ಮನೆಗೂ ಮುಟ್ಟಿಸುವ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡುತ್ತಾರೆ. ಈ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಹೆಚ್ಚಿನ ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ತಿಂಗಳಲ್ಲಿ ನಮ್ಮ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ನಂತರ ನಾವು ಚುನಾವಣೆಯ ತಯಾರಿ ಮತ್ತು ಪಕ್ಷವನ್ನು ಬಲಪಡಿಸೋದ್ರಲ್ಲಿ ನಾವೆಲ್ಲ ಸಕ್ರಿಯರಾಗಿದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರು ಅವತ್ತಿಂದ ಇವತ್ತವರೆಗೂ ಐದಾರು ಅಭಿಯಾನಗಳನ್ನು ಮಾಡಿದ್ದಾರೆ. ಒಂದು ಇಡೀ ರಾಜ್ಯದಲ್ಲಿ ಬರುವಂಥ 58,185 ಬೂತ್ಗಳಲ್ಲಿ ಬಿಎಲ್ಎ 2 ಸಮಾವೇಶಗಳು, ಬೂತ್ ಅಧ್ಯಕ್ಷ ಸಮಾವೇಶಗಳು, ಪಂಚ ರತ್ನಗಳು ಅಂತ ಏನು, ನಾವು SC ST OBC ಲೇಡಿ ಮತ್ತು ಜನರಲ್ಲು 5 ಜನರದ್ದು ಒಂದು ಸಮಿತಿ ಮಾಡಿದ್ವಿ. ಅದರ ಸಮಾವೇಶಗಳು ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜನಸಂಕಲ್ಪ ಯಾತ್ರೆಯನ್ನು ಮಾಡಿದ್ವಿ. ಎಲ್ಲ ಜಿಲ್ಲೆಗಳಲ್ಲಿ 2-3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸಂಕಲ್ಪ ಯಾತ್ರೆಯನ್ನು ಮಾಡಿದ್ವಿ. ನಮ್ಮ ಕುಣಿಗಲ್ಲು ಮತ್ತು ಪಟ್ಕೇರಲ್ಲಿ ಕೂಡ ಮಾಡಿದ್ವಿ. ಇನ್ನು ಮುಂದೆ ಆ ಜನಸಂಕಲ್ಪ ಯಾತ್ರೆ ಮಾಡಬೇಕಿದೆ. ಅದಲ್ಲದೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ನಮ್ಮ ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ರೀತಿ ಒಟ್ಟಾರೆ ಸಭೆಗಳನ್ನು ಮಾಡಿದ್ವಿ ಕಳೆದ ಜನವರಿ 2ನೇ ತಾರೀಕಿನ. ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭೈರಪ್ಪ ಮಾತನಾಡಿ, ಈಗಾಗಲೇ ಬಿಜೆಪಿ ಪಕ್ಷವು ಹಲವು ರೀತಿಯ ಯೋಜನೆಗಳನ್ನು ಮಾಡಿ ಅದನ್ನು ಜನರಿಗೆ ನೇರವಾಗಿ ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ವಿಜಯ ಸಂಪರ್ಕ ಅಭಿಯಾನ ಮಾಡುವ ಮೂಲಕ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಪ್ರೋತ್ಸಾಹಿಸುವ ಮತ್ತು ಬೂತ್ ಗೆಲ್ಲುವ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಈಗ ವಿಜಯ ಸಂಕಲ್ಪ ಅಭಿಯಾನ ಮಾಡುವ ಮೂಲಕ ಪ್ರತಿ ಮನೆಗೆ ಜನರ ಬಳಿ ಹೋಗಲು ನಿರ್ಧಾರ ಮಾಡಿದ್ದೇವೆ ಎಂದು ತಿಳಿಸಿದರು. ವಿಜಯ ಸಂಕಲ್ಪ ಅಭಿಯಾನವನ್ನು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮನೆಗಳನ್ನು ಮುಟ್ಟೋದ್ರ ಮುಖಾಂತರ ಆಚರಿಸಬೇಕು. ಪ್ರತಿ ಮನೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಭಾಜಪದ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆ ಪಡಿಸಬೇಕು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಅಭಿಯಾನವನ್ನು ಈ 7 ಜನರ ಸಮಿತಿಯ ನೇತೃತ್ವದಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯೋದಿದೆ. ಹಿಂದೆ ಫೆಬ್ರವರಿ 2ರಿಂದ 9ನೇ ತಾರೀಕಿನವರೆಗೆ ಜನವರಿ 2ರಿಂದ 9ನೇ ತಾರೀಕಿನವರೆಗೆ ಬೂತ್ ವಿಜಯ ಅಭಿಯಾನವನ್ನು ನಾವು ಮಾಡಿದ್ವಿ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ 212 ಬೂತು ನಮಗೆ ಚುನಾವಣಾ ಬೂತ್ ಬರುತ್ತೆ ವಿಧಾನಸಭೆಗೆ. ಆ 212 ಬೂತ್ರಲ್ಲಿ 199 ಬೂತ್ಗಳಲ್ಲಿ ಇವತ್ತಿನ ಸದ್ಯದ ವರದಿಗೆ 190 ಬೂತ್ಗಳು ನಮ್ಮ ವಿಜಯ ಸಂಕಲ್ಪ ಅಭಿಯಾನದ ಸಣ್ಣ ಸಣ್ಣ ಸಭೆಗಳನ್ನು ಮಾಡೋದ್ರ ಮುಖಾಂತರ, ಬೂತ್ನಲ್ಲಿ ಪಕ್ಷದ ಜಾಗೃತಿಯನ್ನು ಮಾಡಿಸೋದ್ರ ಮುಖಾಂತರ, ಕಾರ್ಯಕರ್ತರನ್ನ ಉತ್ಸಾಹಗೊಳಿಸೋದ್ರ ಮುಖಾಂತರ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, SD ದಿಲೀಪ್ ಕುಮಾರ್, BP ಚಂದ್ರಶೇಖರ್ ಬಾಬು, ಲೋಕೇಶ್, ದಯಾನಂದ್ ಸಾಗರ್, ರಾಜೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗಿ 1.5 ದಶಕ ಕಳೆದ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಜನವರಿ 7ರಿಂದ 14ರವರೆಗೂ ಚಿಕ್ಕಬಳ್ಳಾಪುರ ಉತ್ಸವವನ್ನ ಅದ್ದೂರಿಯಾಗಿ ನಡೆಸಿ ಇತಿಹಾಸ ಸೃಷ್ಟಿಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಆದರೆ ಉತ್ಸವ ಬಳಸಿಕೊಂಡ ಜಿಲ್ಲಾ ಕ್ರೀಡಾಂಗಣ ಈಗ ಹಾಳಾದ ಕೊಂಪೆಯಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗಿ 15 ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಜನವರಿ 7ರಿಂದ 14ರವರೆಗೆ ಜಿಲ್ಲಾ ಕೇಂದ್ರ ಸರ್ MV ಕ್ರೀಡಾಂಗಣದಲ್ಲಿ ಆಳಿತರದ ಸ್ಟೇಜ್ ಹಾಕಿ ಇಡೀ ಕ್ರೀಡಾಂಗಣವನ್ನ ಬಳಕೆ ಮಾಡಲಾಗಿತ್ತು. ಪ್ರತಿದಿನ 1,000 ಜನ ಸೇರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕುಣಿದು ಕುಪ್ಪಳಿಸಿದರು. ಮೈದಾನದ ತುಂಬ ಪ್ಲಾಸ್ಟಿಕ್ ಪೇಪರ್ ತುಂಬಿಸಿದರು. ಶ್ಯಾಮಿಯಾನ, ಕಟ್ಟಿಗೆ, ಹರಿದ ಬಟ್ಟೆ ಅಲ್ಲಲ್ಲೇ ಬಿಸಾಕಿದರು. ಹಾಗಾಗಿ ಕಾರ್ಯಕ್ರಮ ಮುಗಿದು 1 ವಾರವಾದರೂ ಸ್ಟೇಜ್ ತೆಗೆದಿಲ್ಲ.
ಮೈದಾನದ ತುಂಬಾ ತುಂಬಿರುವ ಕಸ ಕಡ್ಡಿ ಖಾಲಿ ಮಾಡಿಲ್ಲ. ಹಾಗಾಗಿ ಇಲ್ಲಿಗೆ ಬರುವ ಕ್ರೀಡಾಪಟುಗಳು, ವಾಕಿಂಗ್ ಮಾಡುವ ಹಿರಿಯರು ಧೂಳಿನಲ್ಲಿಯೇ ನಡೆದಾಡುವಂತಾಗಿದೆ. ಸ್ಟೇಡಿಯಂಗಳನ್ನ ಯಾವುದೇ ರಾಜಕೀಯ ಸಮಾರಂಭಗಳಾಗಲಿ ಸಾರ್ವಜನಿಕ ಸಭೆಗಳಾಗಲಿ ನೀಡಬಾರದೆಂಬ ನಿಯಮವಿದ್ದರೂ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಕಾರ್ಯಕ್ರಮಗಳು ನಡೆಸಿದರು. ಅದನ್ನ ಸ್ವಚ್ಛಗೊಳಿಸಿಕೊಡಬೇಕೆಂಬ ಕನಿಷ್ಠ ಪ್ರಜ್ಞೆಯೂ ಸಚಿವರಿಗಿಲ್ಲ. ನಗರಸಭೆಯಾದರೂ ಕ್ರೀಡಾಂಗಣ ಸ್ವಚ್ಛ ಮಾಡಿಕೊಡುವ ಗೋಜಿಗೆ ಹೋಗಿಲ್ಲ. ಕ್ರೀಡಾಂಗಣದ ಈ ಸ್ಥಿತಿಯನ್ನ ಕಂಡು ಕ್ರೀಡಾಪಟುಗಳಿಗೆ ಯಾವ ರೀತಿ ಕಿರಿಕಿರಿಯಾಗುತ್ತದೆ ಅಂತ ತೋರಿಸ್ತೀವಿ ನೋಡಿ. ತೋರಿಸ್ಬೇಕು ಆ ಸ್ಟೇಡಿಯಂ ಅನ್ನು ಗಬ್ಬನ್ ಹಾಕ್ಸ್ಬಿಟ್ಟು ಎಲ್ಲ ಮಣ್ಣೆಲ್ಲ ಹಂಗೆ ಇದೆ, ಹಳ್ಳಿಗಳು ಹಂಗೆ ಇದೆ, ಗುಡಿಗಳು ಹಂಗೆ ಇದೆ, ಕಲ್ಲುಗಳು ಕಡ್ಡಿಗಳು ಎಲ್ಲ ಗಬ್ಬೆ ಬರ್ಸಿ ಎಲ್ಲ ಕಸ ಕ್ಲೀನ್ ಮಾಡ್ಕೊಡ್ಬೇಕೆ ಹೊರತು ಇವರೆಲ್ಲ ಕಸ ತುಂಬಿಟ್ಟು ಬಿಟ್ಬಿಟ್ಟು ಅಧ್ವಾನ ಆಗ್ಬಿಟ್ಟು ಮಕ್ಕಳು ಆಟ ಪಾಠ ಆಡೋ ಸ್ಟೇಡಿಯಂ ಮೈದಾನ ಕೆಡಿಸವ್ರೆ ಅಲ್ಲಿ ಎಲ್ಲ ಕ್ರೀಡಾಂಗಣ ಬೆಳಗ್ಗೆ ವಾಕಿಂಗ್ ಮಾಡಕ್ ಬಂದು ಮುದುಕರೆಲ್ಲ ಕ್ಯಾಕಿ ಸುರಿತಾವ್ರೆ, ಎಡ್ಕೊಂಡು ಬಿದ್ದು ಪಲ್ಟಿಗಳು ಹೊಡಿತಾವ್ರೆ. ಇದು ಮಾಡಿರೋದು ಉತ್ಸವದ್ದು ಪ್ರತಿಫಲ ಜನಕ್ಕೆ ಇದ ಮಾಡೋದು ಎಲ್ಲ ಬುದ್ಧಿ ಕಲಿಸ್ತಾರೆ ಜನ. ಈಗ ಬರುವಂತ ಎಲೆಕ್ಷನ್ ಅಲ್ಲಿ ಇವೆಲ್ಲ ಜನ ಮಂದಟ್ ಮಾಡ್ಕೊಂಡಿದ್ದಾರೆ, ಜನ ಮಾತಾಡ್ತಾರೆ. ನಾನು ಹೇಳೋದಲ್ಲ ಇದು, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಸಾಮಾನ್ಯ ಜನ ಬೀದಿಯಲ್ಲಿ ಮಾತಾಡೋದು ಏನಪ್ಪ, ಅವ್ರು ಯಾರೋ ಹೆಂಗಸರು ಕರ್ಸ್ಬಿಟ್ಟು ಕುಣಿಸ್ಬಿಟ್ರೆ ಉತ್ಸವ ಆಗೋಯ್ತಾನಪ್ಪ, ಕಂಪ್ಲೇಂಟ್ ಹೊಡಿಸ್ಬಿಟ್ರೆ ಆಗೋಯ್ತಾನಪ್ಪ, ಎಲ್ಲ ಮೆರವಣಿಗೆ ಮಾಡಿಬಿಟ್ರೆ ಆಗೋಯ್ತಾನಪ್ಪ, ಇದ್ರಾದ ಪ್ರಯೋಜನ ಏನಪ್ಪ ಬಡವ್ರಿಗೆ, ಇಲ್ಲ ತಾಲೂಕಾದ್ರು ಪ್ರಯೋಜನ ಏನಪ್ಪ ಅಂತ ಜನ ಸಾಮಾನ್ಯ ಜನ ಮಾತಾಡ್ತಾರೆ. ಮುಂಬರುವ ಚುನಾವಣೆಯಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ. ಕ್ರೀಡಾಂಗಣ ತುಂಬೆಲ್ಲ ಆಗಿದ್ದು ಕಬ್ಬಿಣದ ಸಲಾಕೆಗಳನ್ನ ಹೊಡೆಸಿದ್ರಿಂದ ರನ್ನಿಂಗ್ ಟ್ರ್ಯಾಕ್, ವಾಲಿಬಾಲ್, ಕ್ರಿಕೆಟ್ ಮೈದಾನ ಹಾಳಾಗಿ ಹೋಗಿದೆ. ಇಷ್ಟಾದರೂ ಜಿಲ್ಲಾಡಳಿತವಾಗಲಿ ಕ್ರೀಡಾ ಇಲಾಖೆಯಾಗಲಿ ತಲೆ ಕೆಡಿಸಿಕೊಳ್ತಿಲ್ಲ. ಇನ್ನು ಸಚಿವರ ವಿರುದ್ಧ ಮಾತನಾಡಲು ಭಯ ಬಿದ್ದು ಬಾಯಿ ಮುಚ್ಚಿ ಕುಳಿತಿದ್ದಾರೆಂದು ಸಹ ಸಾರ್ವಜನಿಕರು ಆಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ಕಾಪಾಡಬೇಕಾಗಿರುವ ಸರ್ಕಾರವೇ ಈ ರೀತಿ ಹಾಳು ಮಾಡಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಸರ್ ಎಂವಿ ಕ್ರೀಡಾಂಗಣದ ಪರಿಸ್ಥಿತಿಯಾಗಿದೆ. ನಾವು ಇಂದಿನ ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳು ಸಹ ನಾವು ಮನವಿ ಕೊಟ್ಟಿದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮಗಳಿಗೂ ಕ್ರೀಡೆ ಹೊರತುಪಡಿಸಿ ಕ್ರೀಡಾಂಗಣಗಳನ್ನ ಕೊಡಬಾರ್ದು, ಅನುಮತಿ ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾವು ಮನವಿ ಮಾಡಿದ್ವಿ. ಆದರೆ ಇವತ್ತು ಒಂದು ಕಾರ್ಯಕ್ರಮಗಳು ಮಾಡೋದಕ್ಕೆ, ಸಮಾವೇಶಗಳು ಮಾಡೋದಕ್ಕೆ ಅವರು ಅನುಮತಿ ಕೊಡ್ತಾ ಇದ್ದಾರೆ. ಮಾಡಿ ಇವತ್ತು ಇವತ್ತೇನು ಇಲ್ಲಿ ಎಲ್ಲ ಇದಾಗ್ತಾ ಇದೆ, ಅವ್ಯವಸ್ಥೆ ಇದೆ, ಇದನ್ನು ಯಾರೂ ಸರಿಪಡಿಸ್ತಾ ಇಲ್ಲ. ಇವತ್ತು ಜಿಲ್ಲಾ ಕ್ರೀಡಾಂಗಣ ಆಗಿರ್ಬೋದು, ತಾಲೂಕು ಕ್ರೀಡಾಂಗಣಗಳಾಗಿರ್ಬೋದು, ನಾವು ಯಾರಿಗೂ ಕೊಡಬಾರ್ದು, ಯಾರಿಗೂ ಅನುಮತಿ ಕೊಡಬಾರ್ದು. ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಕ್ರೀಡಾಪಟುಗಳಿಗೆ ಮಾತ್ರ ಇದು ಸೀಮಿತ ಇರಬೇಕು ಕ್ರೀಡೆಗೆ ಅಂತ ಹೇಳಿದ್ವಿ. ಆದ್ರೂ ಇವತ್ತು ಅನುಮತಿ ಕೊಡ್ತಾ ಇದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಶಿಲಘಟ್ಟ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಗುಡಿಬಂಡೆ ಆಗಿರ್ಬೋದು, ಎಲ್ಲ ಕ್ರೀಡಾಂಗಣಗಳು ಅಷ್ಟೇ ಯಾವುದೋ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅನುಮತಿ ಕೊಡ್ತಾರೆ. ಇವತ್ತು ಅನುಮತಿ ಕೊಡ್ತಾರೆ, ಅಲ್ಲಿ ಹಾಳಾಗಿರ್ತದೆ ಕ್ರೀಡಾಂಗಣ ಎಲ್ಲ ಹಾಳಾಗಿರ್ತದೆ. ಆದರೆ ಇವತ್ತು ಅವರು ಕಾರ್ಯಕ್ರಮ ಮಾಡಿ ಹೋದರೆ ಮತ್ತೆ ಅದನ್ನು ಯಾರೂ ಸರಿಪಡಿಸೋದಿಲ್ಲ. ಈ ಹಿಂದೆ ಶಿಲಘಟ್ಟದಲ್ಲಿ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ ಮತ ಎಣಿಕೆ ಒಂದು ಕಾರ್ಯಕ್ರಮಕ್ಕೆ ಶಿಲಘಟ್ಟ ಕ್ರೀಡಾಂಗಣ, ನೆಹರು ಕ್ರೀಡಾಂಗಣವನ್ನು ಅನುಮತಿ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.